ಅಲ್ಲೇ ಸೇಮ್ ಅಷ್ಟೇ ಇರಲಿಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ಹಿರಿಯರಿಂದ ಹಿಡಿದು ಎಲ್ಲರೂ ದುಡಿದ್ರು. ಇಲ್ಲ 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 ಇಲ್ಲ, ಅಲ್ಲೇ ಏನ್ ಮಾಡಿದ್ರು ಕೆಲವು ಟೈಮ್ನಾಗ ನಿರ್ಧಾರಕರೆ ಅಂತಿಮ ನಿರ್ಧಾರ. ಅದು ಸುಮಾರು ಅಂತರದಿಂದ ಗೆಲ್ತೀವಿ, ಅಷ್ಟಿಷ್ಟ ಅಂತಲ್ಲ, 8,000 ಅಂತಲ್ಲ, ಅದು 50,000 ಆಗ್ಬೋದು, 30,000 ಆಗ್ಬೋದು, ಅದು ಲಕ್ಷಣ ಆಗ್ಬೋದು. ಆಮೇಲೆ ಅಪೋಸಿಟ್ ಇದು ಅಭ್ಯರ್ಥಿಗಳ ಮೇಲೆ ಹೋಗ್ತದೆ. ಆದ್ರೆ ಕಂಪೇರ್ ಟು ಪ್ರೀವಿಯಸ್ ಯಡಿಯೂರಪ್ಪ ಲೀಡರ್ ಕಂಪೇರ್ ಮಾಡಿದಾಗ ಆ ಮಟ್ಟಿಗಿನ ಶಕ್ತಿ ಸರ್, ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅದನ್ನ ನಮ್ಮ ನಮ್ಮ ಪಕ್ಷದಲ್ಲಿ ನಾವು ಚುನಾವಣೆ ನಿಲ್ಲ ಗಂಡ್ಯಾರು ಸಿಎಂ ಕೆಪಾಸಿಟಿ ಹೆಂಗಿರ್ಬೇಕು ಅಂತ ಬ್ರದರ್. ನಾಳೆ ನಿಮ್ ಕಾರ್ಯಕರ್ತ ಅಂತ ನಿಲ್ಸ್ಬಿಟ್ಟು ಇವ್ರು ಗೆಲ್ಸ್ಕೊ ಬರೋರು ಅವ್ರ ಲೀಡರ್ಗಳು, ಯಡಿಯೂರಪ್ಪ ಮಾಡ್ತಿದ್ರಲ್ಲ ಹಂಗೆ. ನಿಮ್ಮನ್ನ ನಾವು ಚಾಲೆಂಜ್ ಮಾಡ್ತೀವಿ ಸರ್, ಗೆಲ್ಲ ನಾವು ರಾಜಕೀಯದಿಂದ ನಿವೃತ್ತಿ ಆಗ್ತೀವಿ. ಅವ್ರ ಜಿಲ್ಲೆಲೇ ಬರುವಂತ ಶಿಗ್ಗಾವಿ ಗೆಲ್ಸಕ್ ಆಗದಿರೋ ಬೊಮ್ಮಾಯಿ ಅವರು 140 ಹೆಂಗ್ ಗೆಲ್ಸರ, ಆನ್ಗಲ್ನ ಗೆಲ್ಸಕ್ ಆಗದಿರೋ ಹೆಂಗ್ ಆಗ್ತಾರೆ ನಾನು ಕೇಳ್ತಾರೆ ಸಿಎಂ ಬೊಮ್ಮಾಯಿ ಅವರು. ಆದ್ರೂ ಅಲ್ಲಿ ಆನ್ಗಲ್ನ ಗೆಲ್ಸ್ಕೊಳ್ಳಕ್ಕಾಗಲಿಲ್ಲ. 23 ಚುನಾವಣೆ ಹೆಂಗ್ ಗೆಲ್ಸರ್, ನಿಮ್ ಗಂಟ ನಿಮ್ ಗಂಡು ಈ ಸರ್ ಗೆಲ್ತದ? 100% ಇಲ್ಲ, ನಮ್ದು ಶಿವಕುಮಾರ ಸ್ವಾಮಿ ಅಂತ, ನಾವು ಶಿಗ್ಗಾ ವಿಧಾನಸಭಾ ಸಭಾದಲ್ಲಿ. ಹೌದು, ಸರಿಯಾಗಿ ಸಿಕ್ಕಿದೀರ ನನಗೆ, ಬರ ಈ ಕಡೆ ಬರ ಈ ಕಡೆ ಬರ. ಸಿಎಂ ಬೊಮ್ಮಾಯಿ ಹೌದು, ಆದ್ರೂ ಅಮ್ಮ ಒಂದೆರಡು ನಿಮಿಷ, ಸಿಎಂ ಬೊಮ್ಮಾಯಿ ಅವರು ಆದ್ರೂ ಅಲ್ಲಿ ಆನ್ಗಲ್ನ ಗೆಲ್ಸ್ಕೊಳ್ಳಕ್ಕಾಗಲಿಲ್ಲ. 23 ಚುನಾವಣೆ ಹೆಂಗ್ ಗೆಲ್ಸರ್? 100% ಗೆಲ್ತೆ. ಅಲ್ಲಿ ಸ್ವಲ್ಪ ಅಭ್ಯರ್ಥಿ ಇದು ಏನು ಟಿಕೆಟ್ ಅನೌನ್ಸ್ ಮಾಡೋದು ಸ್ವಲ್ಪ ಭಾಳ ತುಂಬಾ. ಸಿಎಂ ಕೆಪಾಸಿಟಿ ಹೆಂಗಿರ್ಬೇಕು ಅಂತ, ಅಲ್ಲ ಸಿಎಂ ಕೆಪಾಸಿಟಿ ಹೆಂಗಿರ್ಬೇಕು ಅಂತ ಬ್ರದರ್. ನಾಳೆ ನಿಮ್ ಕಾರ್ಯಕರ್ತ ಅಂತ ನಿಲ್ಸ್ಬಿಟ್ಟು ಇವ್ನು ಗೆಲ್ಸ್ಕೊ ಬರೋರು ಅವ್ರ ಲೀಡರ್ಗಳು, ಯಡಿಯೂರಪ್ಪ ಮಾಡ್ತಿದ್ರಲ್ಲ ಹಂಗೆ. ಇಲ್ಲ, ನೀವು ಹೇಳೋದು ನನ್ಗೆ ಗೊತ್ತು, ಅಲ್ಲಿ ಸಿಎಂ ಅಷ್ಟೇ ಇರಲಿಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ಹಿರಿಯರಿಂದ ಹಿಡಿದು ಎಲ್ಲರೂ ದುಡಿದ್ರು. ಇಲ್ಲ 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 ಇಲ್ಲ, ಅಲ್ಲೇ ಏನು ಮಾಡಿದ್ರು ಕೆಲವು ಟೈಮ್ನಾಗ ನಿರ್ಧಾರಕರೇ ಅಂತಿಮ ನಿರ್ಧಾರ. ಮನೋಹರ್ ತಹಶೀಲ್ದಾರು ಸಿಎಂ ಉದಾಸಿ ಅವರು ಸತತವಾಗಿ 8 ಚುನಾವಣೆ ಗೆದ್ಕೊಂಡು ಪಾಳೆಗಾರಿಕೆ ಮಾಡ್ಕೊಂಡು ಆ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ಉಳಿಸ್ಕೊಂಡಿದ್ರು. ಆದರೆ ಶ್ರೀನಿವಾಸ್ ಮಾನೆ ಅವರು ಕಾಂಗ್ರೆಸ್ಸಿಂದ ಆ ಸಮುದಾಯದ ಓಟು 10,000 ದಾಟಲಿಲ್ಲ ಅಂದರೂ ಅಲ್ಲಿ ಚುನಾವಣೆ ಗೆದ್ಕೊಂಡ್ರು. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಬೊಮ್ಮಾಯಿಯವರು 2023 ಬಿ ಜೆ ಪಿನ ಅಧಿಕಾರಕ್ಕೆ ತಂದೇ ತರ್ತೀನಿ ಅಂತ ಹೋಗ್ತಾವ್ರೆ. ಅವ್ರು ಮುಖ್ಯಮಂತ್ರಿ ಆಗಿದ್ದಾಗಲೇ ಘಟಾನುಘಟಿ ಸಚಿವರನ್ನ ಆನ್ಗಲಲ್ಲಿ ಬಿಡ್ಬಿಟ್ಟಾಗಲೇ ಆ ಚುನಾವಣೆ ಮಾಡೋಕ್ಕಾಗಲಿಲ್ಲ. ಅವ್ರ ಮೊಮ್ಮಗನೋ ಅಳಿಯನೋ ಅಕ್ಕಿ ಅಲ್ಲವ್ರಿಗೆ ಅಳಿಯನ ಮೊಮ್ಮಗನ? ಇಲ್ಲ ಇಲ್ಲ ಇಲ್ಲ, ಅಕ್ಕಿ ಅಲ್ಲವ್ರಿಗೆ ಬೊಮ್ಮಾಯಿಯವ್ರು ಅಳಿಯನ ಮೊಮ್ಮಗನ? ಈಗ ಅವ್ರು ಅಳಿಂದ್ರು 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 ಅಕ್ಕಿ ಅಲ್ಲವ್ರು ಅಳಿಯ ಓಟ್ ಹಾಕಿ ಅಂತ ಕೇಳಿದಾಗ್ಲೂ ಸಿಎಂ ಅಂದಾಗ್ಲೂ ಜನ ಓಟ್ ಹಾಕಲಿಲ್ಲ. ಯಾಕೆಂದ್ರೆ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಮಟ್ಟಿಗಿನ ಸಾಮರ್ಥ್ಯ ಬೇಕು. ಕಾರ್ಯಕರ್ತ 1,000 ವಿಶ್ವಾಸವನ್ನು ವ್ಯಕ್ತಪಡಿಸಬಹುದೇನೋ, ಆದರೆ ಕಂಪೇರ್ ಟು ಪ್ರೀವಿಯಸ್ ಯಡಿಯೂರಪ್ಪ ಲೀಡರ್ ಕಂಪೇರ್ ಮಾಡಿದಾಗ ಆ ಮಟ್ಟಿಗಿನ ಶಕ್ತಿ ಇಲ್ಲ. ಆಮೇಲೆ ಎರಡನೇ ವಿಚಾರ, ನಾನು ಬರ್ತೀನಿ ವಿಚಾರಕ್ಕೆ ಬರ್ತೀನಿ. ಶಿಗ್ಗಾವಿನಲ್ಲಿ 3 ಬೊಮ್ಮಾಯಿ ಅವ್ರು ಗೆದ್ದಿರೋದು 8,000 ರಿಂದ 12,000 ಲೀಡೆ, ಅಜ್ಜಂಫೀರ್ ಕಾದ್ರಿ ಅಪೋಸಿಟ್. ಬಟ್ ಈ ಸರಿ ಎಷ್ಟು ಲೀಡಲ್ಲಿ ಗೆಲ್ಸಿರಿ, ಏನು ಕತೆ? 100% ಅಲ್ಲ, ಈಗ ಒಂದು ನಿಮಿಷ, ಈಗ ಓಕೆ, ನಾನು ಇಲ್ಲಿ ಇವ್ರು ಕೇಳ್ತೇನೆ, ನಿಮ್ಮ ವಿಚಾರಕ್ಕೆ ಬರ್ತೀನಿ ಬ್ರದರ್, ನಾನು ನಿಮ್ಮನ್ನು ಬಿಡಲ್ಲ, ನಿಮ್ಮ ವಿಚಾರಕ್ಕೆ ನಾನು ಬಂದೇ ಬರ್ತೀನಿ. ಎಷ್ಟು ಒಟ್ಟು ಹೇಳಿ? ಅದು ಸುಮಾರು ಅಂತರದಿಂದ ಗೆಲ್ತೀವಿ, ಅಷ್ಟಿಷ್ಟು ಅಂತಲ್ಲ, 8,000 ಅಂತಲ್ಲ, ಅದು 50,000 ಆಗ್ಬೋದು, 30,000 ಆಗ್ಬೋದು, ಅದು ಲಕ್ಷಣ ಆಗ್ಬೋದು. ಆಮೇಲೆ ಅಪೋಸಿಟ್ ಇದು ಅಭ್ಯರ್ಥಿಗಳ ಮೇಲೆ ಹೋಗ್ತದೆ. ಅಲ್ಲಿನೂ ಯಾರಿಗೆ ಅಂತಂದು ಟಿಕೆಟ್ ಫಿಕ್ಸ್ ಆಗಿಲ್ಲ, ಕಾಂಗ್ರೆಸ್ನಲ್ಲಿ 4-5 ಮಂದಿ ಓಡಾಡ್ತಿದ್ದಾರೆ, ನಮಗೆ ಅಂತಂದು. ಅದು ಇವ್ರ ವಿಚಾರ ಹೆಂಗೆ ಅಂತಂದರೆ, ಕ್ಲಾಸ್ಗೆ ನಾನು ಫಸ್ಟು, ನಾನು 35 ತಗೊಂಡು ಫಸ್ಟ್ ಆಗ್ತೀನೋ, ನನ್ನ ಕೆಳಗಡೆ 34 ಗೊತ್ತಿಲ್ಲ, ಕ್ಲಾಸ್ ನಾನು ಫಸ್ಟು. ಆದರೆ ನಂಬರ್ ವಿಚಾರ ಬಂದಾಗ ನಾವು 99 ಅಂತ ಹೇಳಲ್ಲ ಅನ್ನೋದು ಇವ್ರ ವಿಚಾರ. ಆ್ಯಂಡ್ ಇವ್ರು ಬಂದರು ಅಲ್ಲ ಅಲ್ಲ ಅಲ್ಲ, ಏ ಬ್ರದರ್ 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 ಇರೋದು 140 ಸೀಟ್ ಅಬೋ ಗೆಲ್ಬೇಕು. ನಾನು ಯಾಕೆ ಗೊತ್ತಾ ಬ್ರದರ್ ಎಷ್ಟು ಲೀಡಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ, ಅವ್ರ ಜಿಲ್ಲೆಲೇ ಬರುವಂತ ಶಿಗ್ಗಾವಿ ಗೆಲ್ಸಕ್ಕಾಗದಿರೋ ಬೊಮ್ಮಾಯಿ ಅವರು 140 ಹೆಂಗ್ ಗೆಲ್ಸರೆ, ಆನ್ಗಲ್ನ ಗೆಲ್ಸಕ್ಕಾಗದಿರೋ ಹೆಂಗ್ ಆಗ್ತಾರೆ ನಂಗೆ ಕೇಳ್ತಾರೆ. ಯಾರು ಕ್ಯಾಂಡೇಟ್ ಬ್ರದರ್? ಬಾ ಬಾ ಬಾ, ಮುಂದೆ ಬರೋಣ ಬರೋಣ. ಆನ್ಗಲ್ ಯಾರು ಕ್ಯಾಂಡೇಟು? ಶಿವಕುಮಾರ್ ಉದಯ ಸಿ ಕ್ಯಾಂಡೇಟ್, ಇನ್ನು ಫಿಕ್ಸ್ ಆಗಿಲ್ಲ. ಬಟ್ ಅವ್ರದ್ದು ಹೆಸರು ಅದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತೈತೆ, ಪಕ್ಷ ನಾವು ಮಾಡಲ್ಲ, ಕಾರ್ಯಕರ್ತರು ಮಾಡೋದಿಲ್ಲ, ಕಾರ್ಯಕರ್ತರು ಓಟ್ ಹಾಕಿದ್ರೆ ಬೇಡ. ಅವತ್ತಿನ ಸನ್ನಿವೇಶ ಬೇರೆ ಇತ್ತು ಅಂತಿದ್ರಲ್ಲ, ಇವತ್ತಿನ ಸನ್ನಿವೇಶ ಕ್ಯಾಂಡೇಟ್ ಯಾರು ಆನ್ಗಲ್ಗೆ? ಸರ್, ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅದನ್ನ ನಮ್ಮ ನಮ್ಮ ಪಕ್ಷದಲ್ಲಿ ನಾವು ಆದಾಗ ಬೀದಾಗ ಹೇಳಂಗಿಲ್ಲ. ನೀವೇನಂದ್ರಿ ಬ್ರದರ್, ನಿಮ್ಗೆ ಅವತ್ತಿನ ಸನ್ನಿವೇಶಕ್ಕೆ ಶಿವರಾಜ್ ಸಜ್ಜನ್ ಸೋತ್ರು, ಇವತ್ತಿನ ಸನ್ನಿವೇಶ ಬದಲಾಗೈತೆ ಅಂದ್ರೆ ಗಂಡ್ಯಾರು ಅಂತ ಗೊತ್ತಾಗಬೇಕು. ಚುನಾವಣೆ ನಿಲ್ಲ ಗಂಡ್ಯಾರು, ನಿಮ್ ಗಂಡು ಈ ಸರ್ ಗೆಲ್ತದ? ಗಂಡ್ ಗೆಲ್ತದ, 100% ಗೆಲ್ತದೆ, 100% ಗೆಲ್ತದೆ ಸರ್. ಸರ್, ಇವತ್ತು ನೀವು ಇಲ್ಲೇ ಇದ್ದೀರಿ, ನಿಮ್ಮನ್ನು ನಾವು ಚಾಲೆಂಜ್ ಮಾಡ್ತೀವಿ ಸರ್, ಹಣಗಲ್ಲಿ ಗೆಲ್ಲಲ್ಲ ನಾವು ರಾಜಕೀಯದಿಂದ ನಿವೃತ್ತಿ ಆಗ್ತೀವಿ. ಓಕೆ ಸರ್, ನಾಗಪ್ಪ ಅಂಬಿ ಅಂತೇಳಿ, ರಾಜ್ಯ ಮೀನುಗಾರರ ಪ್ರಕೋಷ್ಠದ ಸಂಚಾಲಕ, ಸಹ ಸಂಚಾಲಕ, ಮುಧೋಳ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು. ಅಲ್ಲ ನನಗೆ ಸರ್, ಇಡೀ ರಾಜ್ಯ ತುಂಬಾ ರಾಜ್ಯ ಸಂಚಾಲಕ. ವೀಕ್ಷಕರೇ, ಒಂದು ನಿಮಿಷ ನಮ್ಮ ಕ್ಯಾಮ್ರಾಮನ್ ಹಿಂದೆ ಹೋಗಿ ಕೇಳ್ತೀನಿ. ವೀಕ್ಷಕರೇ,
ಆನ್ಗಲ್ಲಲ್ಲಿ ಬೊಮ್ಮಾಯಿ ಇದ್ದಾಗಲೂ ಸಹ ಬಿ ಜೆ ಪಿಯವರು ಸೋತರು. ಈಗ ಅವ್ರು ಹೇಳ್ತಾರೆ ಸರ್ ಅವತ್ತಿನ ಸನ್ನಿವೇಶ ಬೇರೆ, ಇವತ್ತು ಸನ್ನಿವೇಶ ಬೇರೆ ಇದೆ, ಬರ್ದಿಟ್ಕೊಳ್ಳಿ ಆನ್ಗಲ್ ನಾವು ಗೆಲ್ತೀವಿ ರಿಸಲ್ಟ್ ನೋಡಿ ಅಂತ. ರಿಸಲ್ಟ್ ಟೈಮ್ಗೆ ಏನಾಗುತ್ತೋ ಗೊತ್ತಿಲ್ಲ, ನಾನೇ ಬಿಸಿ ಇರ್ತೀನೋ. ತಮ್ಮ ಹೆಸರು ನೀವು, ತಮ್ಮ ಫೋನ್ ನಂಬರ್? ನಾಗಪ್ಪ ಅಂಬಿ ಅಂತೇಳಿ ಸರ, ನಾನು ರಾಜ್ಯ ಮೀನುಗಾರರ ಪ್ರಕೋಷ್ಠದ ಸಹಸಂಚಾಲಕ ಮತ್ತು ಅಂಬಿಗರ ಚೌಡಯ್ಯ ನಿಗಮದ ನಿರ್ದೇಶಕ ರಾಜ್ಯದ್ದು. ಇವತ್ತು ನೀವು ಹೇಳ್ತೀರಿ ಸರ? ಹಾಂ ಸರ್, ಸರ್ 8978971370 ಸರ್. ವೀಕ್ಷಕರೇ, ಯಾಕಂದ್ರೆ ಎಲೆಕ್ಷನ್ ರಿಸಲ್ಟ್ ಕೊಡೋದ್ರಲ್ಲಿ ಬಿಸಿ ಇರ್ತೀನಿ, ಅವತ್ತು ಗೆದ್ರೆ ಫೋನ್ ಮಾಡಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ, ಸೋತ್ರೆ ಅವ್ರನ್ನ ಪ್ರಶ್ನೆ ಮಾಡಿ.